ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೇ, ಸಾಮಾನ್ಯ ಜನ ಅವರನ್ನ ದೇವದೂತರ ತರ ನೋಡ್ತಾರೆ, ಹಾಗೇನೆ ಇವರುಗಳನ್ನೇ ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ವಿದ್ಯಾವಂತ ಯುವಕ ಯುವತಿಯರಿಗೆ ಅವರು ರೋಲ್ ಮಾಡೆಲ್. ಯುವ ಪೀಳಿಗೆ ತಾವು ಕೂಡ ಅವ್ರ ಹಾಗೆ ಅಂಥದ್ದೇ ಒಂದು ಕೆಲಸ ಗಿಟ್ಟಿಸ್ಕೊಳ್ಬೇಕು ಅಂತ ಹಗಲು ರಾತ್ರಿ ಪ್ರಯತ್ನ ಪಡ್ತಿರ್ತಾರೆ. ಅವರು ಮನಸ್ಸು ಮಾಡಿದರೆ, ಪ್ರಾಮಾಣಿಕವಾಗಿ ವರ್ತಿಸಿದ್ರೆ ಸಮಾಜ ಖಂಡಿತ ಸುಧಾರಣೆ ಆಗುತ್ತೆ. ಅವರು ಕಳ್ಳರಾಗದೇ ಇದ್ರೆ ಭ್ರಷ್ಟಾಚಾರ, ಅದರ ಪಾಡಿಗೆ ಅದು ನಿಯಂತ್ರಣಕ್ಕೆ ಬರುತ್ತೆ. ಅವರು ತಮ್ಮ ಅಹಂಕಾರವನ್ನು ಬದಿಗಿಟ್ಟು ಜನರ ನಡುವೆ ತಾವು ಒಬ್ರು ಅಂತ ಅಂದ್ಕೊಂಡ್ರೆ, ಈ ಕೆಲಸ ಅನ್ನೋದು ಜನಸೇವೆಗಾಗಿ ಸಿಕ್ಕ ಅವಕಾಶ ಅಂತ ಅಂದ್ಕೊಂಡ್ರೆ ಈ ದೇಶ ಸುಧಾರಣೆ ಆಗುತ್ತೆ, ಜನರ ಜೀವನ ಮಟ್ಟ ಏರಿಕೆ ಆಗುತ್ತೆ. ಹೀಗೆ ಏನೆಲ್ಲ ಮಾಡಬಹುದಾದ ಅವಕಾಶ, ಅಧಿಕಾರ ಎರಡನ್ನೂ ಹೊಂದಿರೋ ಈ IAS ಹಾಗೂ IPS ಅಧಿಕಾರಿಗಳ ಬಗ್ಗೆ ಈಗ ಜನರಲ್ಲಿ ಮೂಡ್ತಾ ಇರೋದು ಒಂಥರ ಅಸಹ್ಯ. ಇದನ್ನ ಜಡೆ ಜಗಳ ಅನ್ಬೇಕಾ, ಸೌಂದರ್ಯದ ಸಮರ ಅನ್ಬೇಕಾ, ಸ್ವಾರ್ಥ ಅನ್ಬೇಕಾ, ತಮ್ಮನ್ನ ತಾವು ಕಾಪಾಡಿಕೊಳ್ಳೋ ಪ್ರಯತ್ನ ಅನ್ಬೇಕಾ, ಅಥವಾ ಅವಿವೇಕದ ಪರಮಾವಧಿ ಅಂತ ಕರಿಬೇಕಾ, ಏನು ಕರಿಬೇಕು ಅಂತ ನೀವೇ ನಿರ್ಧಾರ ಮಾಡಿಬಿಡಿ. ನಾನಿಲ್ಲಿ ಮಾತಾಡ್ತಾ ಇರೋದು ವಿವಾದಗಳ ಮೂಲಕವೇ ಈ ರಾಜ್ಯದಲ್ಲಿ ಹೆಸರು ಮಾಡಿದ, ಮೀಡಿಯಾಗಳ ಅವಿವೇಕದಿಂದ ಖ್ಯಾತನಾಮರಾದ ಇಬ್ಬರು ಮಹಿಳಾ ಅಧಿಕಾರಿಗಳ ಬಗ್ಗೆ. ಒಬ್ಬರ ಹೆಸರು ರೋಹಿಣಿ ಸಿಂಧೂರಿ IAS, ಇನ್ನೊಬ್ಬರು ಡಿ ರೂಪಾ IPS. ಗೆಳೆಯರೇ, ಇಲ್ಲಿ ರೋಹಿಣಿ ಸಿಂಧೂರಿ ಮತ್ತು ಡಿ ರೂಪಾ ನಡುವೆ ನಡೀತಿರೋ ಜಗಳ, ಫೋಟೋ ವಾರ್ನ ಬಗ್ಗೆ ಹೇಳೋಕ್ಕೂ ಮುನ್ನ ಈ ಪ್ರಕರಣದ ಮೂಲದ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ರೋಹಿಣಿ ಸಿಂಧೂರಿ ಅನ್ನೋ IAS ಅಧಿಕಾರಿಗೆ ಮೀಡಿಯಾಗಳು ಹೆಚ್ಚು ಪ್ರಚಾರ ಕೊಟ್ಟಿದ್ದು IAS ಅಧಿಕಾರಿ DK ರವಿ ಅವರ ಅನುಮಾನಾಸ್ಪದ ಸಾವು ಸಂಭವಿಸಿದಾಗ. ಅವತ್ತು ಈ ಹೆಣ್ಣು ಮಗಳ ಹೆಸರು ರವಿ ಅವರ ಜೊತೆ ಪ್ರಸ್ತಾಪ ಆಗಿದ್ದು ಕೂಡ ಸಾಕಷ್ಟು ಜನರ ಕುತೂಹಲಕ್ಕೆ ಕಾರಣ ಆಗಿತ್ತು. ಜೊತೆಗೆ ಒಂದಷ್ಟು ಜನ ಪಾಪ ಈಕೆ ಹೆಸರನ್ನು ಅಲ್ಲಿ ಎಳೆದು ತರಬಾರದಾಗಿತ್ತು ಅಂತ ಮಾತಾಡಿಕೊಂಡಿದ್ದು ಉಂಟು. ಸೋಷಿಯಲ್ ಮೀಡಿಯಾಗಳು ಅವತ್ತೂ ಕೂಡ ಈ ಬಗ್ಗೆ ಪರ ವಿರೋಧ ಚರ್ಚೆಗಳನ್ನು ಮಾಡಿದ್ವು. ಅಲ್ಲಿಗೆ ಈ IAS ಅಧಿಕಾರಿ ಕರ್ನಾಟಕದಲ್ಲಿ ಪಾಪ್ಯುಲರ್ ಆದರು. ಈಕೆಯ ಪತಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಲಾಗುತ್ತೆ. ನೋಡ್ತಿದ್ದ ಹಾಗೆ ಈ ಅಧಿಕಾರಿಯ ಬಗ್ಗೆ ವಿಕಿಪೀಡಿಯಾ ಪೇಜ್ ಶುರುವಾಯಿತು. ಅದರಲ್ಲಿ ಪುಟಗಟ್ಟಲೆ ಬರೆಯಲಾಯಿತು ಈ ಸೋಷಿಯಲ್ ಮೀಡಿಯಾಗಳ ಬಗ್ಗೆ, ವಿಕಿಪೀಡಿಯಾ ಬಗ್ಗೆ. ವೈರಲ್ ಆಗೋದ್ರ ಬಗ್ಗೆ ಗೊತ್ತಿರೋರಿಗೆ ಇವೆಲ್ಲ ಹೇಗಾಗುತ್ತವೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಅದಕ್ಕೆ ಅದರದ್ದೇ ಆದ ಒಂದಷ್ಟು ಮೆಥಡ್ಸ್ ಇವೆ. ಆ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬೇಕಾದರೂ ಸಾಧ್ಯ ಆಗುತ್ತೆ. ಅದು ಒಂದ್ ಕಡೆ ಇರಲಿ. ಮುಂದೆ ರೋಹಿಣಿ ಸಿಂಧೂರಿ ಅವರ ಹೆಸರು ಕೇಳಿ ಬಂದಿದ್ದು ಹಾಸನದಲ್ಲಿ, ಅಲ್ಲಿ ಕೂಡ ವಿವಾದನೆ. ಅದಾದ ನಂತರ ಅವರ ಹೆಸರು ಕೇಳಿ ಬಂದದ್ದು ಮೈಸೂರಿನಲ್ಲಿ. ನಿಮಗೆ ನೆನಪಿರಬೇಕು, ಚೈನಾ ವೈರಾಣು ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಮೈಸೂರಿನ ಜಿಲ್ಲಾಧಿಕಾರಿಯಾಗಿ ಬಂದರು. ಆ ಬಳಿಕ ಮೈಸೂರಿನ KR ನಗರ ಶಾಸಕ ಸಾರಾ ಮಹೇಶ್ ಹಾಗೂ ಜಿಲ್ಲಾಧಿಕಾರಿ ನಡುವೆ ಸಂಘರ್ಷ ಏರ್ಪಡ್ತು. ಅಲ್ಲಿ ಜಿಲ್ಲಾಧಿಕಾರಿಯವರ ಮನೆ ಪಾರಂಪರಿಕ ಕಟ್ಟಡ ಆಗಿದ್ದು, ರೋಹಿಣಿ ಸಿಂಧೂರಿಯವರು ಸರ್ಕಾರದ ಗಮನಕ್ಕೆ ತರದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ಕಟ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ವೈರಾಣು ಸಮಯದಲ್ಲಿ ಇಡೀ ರಾಜ್ಯದ ಜನ ಒದ್ದಾಡ್ತಾ ಇದ್ದಾಗ ಈ ಅಧಿಕಾರಿಗೆ ಪಾರಂಪರಿಕ ಕಟ್ಟಡದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿಕೊಳ್ಳಬೇಕಾದ ತುರ್ತೇನಿತ್ತು? ಅದು ಸರ್ಕಾರದ ಅನುಮತಿ ಪಡೆಯಿದೆ ಅನ್ನೋದು ಅವತ್ತು ಅಲ್ಲಿ ಉದ್ಭವವಾದ ಪ್ರಶ್ನೆ ಮತ್ತು ವಿವಾದ. ಆದರೆ ಇಲ್ಲಿ ಆರೋಪ ಮಾಡಿದ್ದು ಸಾರಾ ಮಹೇಶ್, JDS ಶಾಸಕ. ಸಾಮಾನ್ಯವಾಗಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ರಾಜಕಾರಣಿ ಅಂದರೆ ಪರಮ ಭ್ರಷ್ಟ, ಅವನ ವಿರುದ್ಧ ಯಾರಾದರೂ ಸರ್ಕಾರಿ ಅಧಿಕಾರಿ ಮಾತಾಡಿದರೆ ಅವರನ್ನು ಪರಮ ಪ್ರಾಮಾಣಿಕರು ಅಂದ್ಕೊಂಡು ಬಿಡ್ತೀವಿ. ಸಿನಿಮಾಗಳಲ್ಲಿ ನೋಡಿರ್ತೀವಲ್ಲ, ಅದರ ಪ್ರಭಾವ ಇದು. ಇಂಥ ಅಧಿಕಾರಿಗಳಿಗೆ ಡೇರ್ ಡೆವಿಲ್, ನಿಷ್ಠಾವಂತ, ಹೀಗೆ ಏನೇನೋ ಟೈಟಲ್ಗಳನ್ನು ನಮ್ಮ ಮೀಡಿಯಾಗಳು ಕೂಡ ಕೊಟ್ಟು ಬಿಡುತ್ತವೆ. ಇಲ್ಲಿ ಕೂಡ ಹಾಗೆ ಆಯಿತು. ಸಾರಾ ಮಹೇಶ್ ಒಬ್ಬ ಭೂಗಳ್ಳ, ಆತನ ಒತ್ತುವರಿಗಳನ್ನು ಈ ಜಿಲ್ಲಾಧಿಕಾರಿ ಪ್ರಶ್ನೆ ಮಾಡಿದ್ದಕ್ಕೆ ಇದೆಲ್ಲ ಆಗ್ತಾ ಇದೆ ಅನ್ನೋ ಥರದ ಇನ್ನೊಂದು ನರೇಟಿವ್ ಅಲ್ಲಿ ಶುರುವಾಯಿತು. ಹೆಣ್ಣು ಮಗಳು ಮತ್ತು IAS ಅಧಿಕಾರಿ, ಹೀಗಾಗಿ ಸಹಜವಾಗಿಯೇ ರೋಹಿಣಿಯವರ ಪರ ಸೋಷಿಯಲ್ ಮೀಡಿಯಾಗಳು ಆಕ್ಟಿವ್ ಆದವು. ಸಾರಾ ಮಹೇಶ್ ವಿರೋಧಿಗಳು ಇದಕ್ಕೆ ಕೈಜೋಡಿಸಿದರು. ಆದರೆ ದಿನ ಕಳೆದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡೋರಿಗೆ ಬೇರೆ ಇನ್ಯಾವುದೋ ಇದಕ್ಕಿಂತ ರೋಚಕ ವಿಷಯ ಸಿಕ್ತು. ಅವರು ಅಲ್ಲಿ ಎಂಗೇಜ್ ಆದರು, ರೋಹಿಣಿ ಸಿಂಧೂರಿ ವಿಚಾರವನ್ನು ಮರೆತುಬಿಟ್ರು. ಆದರೆ ಸಾರಾ ಮಹೇಶ್ ಮತ್ತು ಸಿಂಧೂರಿ ಅವರ ನಡುವಿನ ವಿವಾದ ಮುಗಿಲಿಲ್ಲ. ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಲೋಕಾಯುಕ್ತ ಕೇಸಾಯಿತು, ತನಿಖೆಗಳು ಆರಂಭ ಆದವು. ಈ ಮಧ್ಯೆ ಸಾರಾ ಮಹೇಶ್ ಅವರ ಬಳಿ ಇರೋ ಸಾಕ್ಷ್ಯಾಧಾರಗಳು ತುಂಬ ಪ್ರಬಲ ಆಗಿದೆ ಅನ್ನಿಸಿದಾಗ ಇನ್ನೊಬ್ಬ IAS ಅಧಿಕಾರಿ ಮಣಿವಣ್ಣನ್ ಅವರ ಮೂಲಕ ಸಾರಾ ಮಹೇಶ್ರನ್ನು ಭೇಟಿ ಮಾಡಿ ಸಂಧಾನಕ್ಕೆ ರೋಹಿಣಿ ಪ್ರಯತ್ನ ಪಟ್ಟರು ಅನ್ನೋ ಸುದ್ದಿ ಹೊರಬಿತ್ತು. ಅಲ್ಲಿ ಅವರು ಏನು ಮಾಡ್ಕೋತಿದ್ರು, ಆದರೆ ಈ ಸುದ್ದಿಯನ್ನು ಹೊರ ಹಾಕಿದ್ದು IPS ಅಧಿಕಾರಿ ಡಿ ರೂಪಾ. ಅವರು ಇಷ್ಟು ಮಾತ್ರ ಹೇಳಲಿಲ್ಲ, ಬದಲಾಗಿ ರೋಹಿಣಿ ಸಿಂಧೂರಿ ಅವರ ಒಂದಷ್ಟು ಖಾಸಗಿ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ಫೋಟೋಗಳನ್ನು ಸಿಂಧೂರಿ ನಾಲ್ವರು IAS ಅಧಿಕಾರಿಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಇಂತಹ ಫೋಟೋಗಳನ್ನು ಕಳುಹಿಸಿಕೊಡೋ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಅಲ್ಲಿಗೆ ಫೋಟೋಗಳು ಹೊರಬಿದ್ವಲ್ಲ,
ಮತ್ತೆ ಮೀಡಿಯಾಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಅದೇ ಸುದ್ದಿ. ಗೆಳೆಯರೆ, ಆ ಫೋಟೋಗಳು ಸೋಷಿಯಲ್ ಮೀಡಿಯಾಗಳ ತುಂಬ ಹರಿದಾಡ್ತಾ ಇವೆ. ಹೆಣ್ಣು ಮಗಳೊಬ್ಬಳ ಫೋಟೋ, ತೀರಾ ಪರ್ಸನಲ್ ಅನಿಸುವಂಥ ಫೋಟೋಗಳನ್ನು ಇಲ್ಲಿ ನಾನು ತೋರಿಸುವ ಬೇಜವಾಬ್ದಾರಿ ಮಾಡೋದಿಲ್ಲ. ಆ ಫೋಟೋಗಳನ್ನು ಬಳಸಿ ವ್ಯೂ ಗಿಟ್ಟಿಸಿಕೊಳ್ಳಬೇಕಾದ ಅಗತ್ಯನೂ ನಮಗಿಲ್ಲ. ಹೀಗಾಗಿ ಅವುಗಳನ್ನು ನಾವಿಲ್ಲಿ ಬಳಸೋದಕ್ಕೆ ಹೋಗ್ತಾ ಇಲ್ಲ. ಹಾಗೆ ಅವರಿಬ್ಬರ ಜಗಳ ಅನ್ನೋದು ಸುದ್ದಿಯಾಗಬೇಕಾದ ವಿಷಯ ಕೂಡ ಅಲ್ಲ. ಆದರೆ ವಿಪರೀತ ಅನ್ನೋ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ನಿಮಗೆ ಗೊತ್ತಿರಲಿ ಅಂತ ಒಂದಷ್ಟು ಮಾಹಿತಿಯನ್ನು ಹೇಳೋ ಪ್ರಯತ್ನವನ್ನಷ್ಟೇ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಗೆಳೆಯರೆ, ಇಲ್ಲಿ ಇಬ್ಬರು ಕೂಡ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೇವೆಯಲ್ಲಿರೋ ಅಧಿಕಾರಿಗಳು. ಪ್ರತಿ ವರ್ಷ ಸುಮಾರು 200,000 ಜನ ಅರ್ಜಿ ಹಾಕಿದರೆ ಆ ಪೈಕಿ 2,000 ಮಂದಿ ಸೇವೆಗೆ ಆಯ್ಕೆಯಾಗೋದು ಕೂಡ ಕಷ್ಟ. ಅಂದರೆ ಬುದ್ಧಿವಂತರು ಅಂತ ಪರಿಗಣಿಸಲ್ಪಟ್ಟವರು ಮಾತ್ರ ಈ ಹುದ್ದೆಗಳನ್ನು ಅಲಂಕರಿಸೋದಕ್ಕೆ ಸಾಧ್ಯ. ಅಲ್ಲಿ ಅವರ ಬೌದ್ಧಿಕ ಮಟ್ಟ ಮಾತ್ರ ಅಲ್ಲ, ಪರಿಸ್ಥಿತಿಗಳನ್ನು ಅವರು ಹೇಗೆ ನಿಭಾಯಿಸಬಲ್ಲರು ಅನ್ನೋದನ್ನು ಕೂಡ ಸಾಕಷ್ಟು ಪರೀಕ್ಷೆಗಳನ್ನು ಮಾಡ್ತಾರೆ, ತರಬೇತಿಯನ್ನು ಕೂಡ ಕೊಡ್ತಾರೆ. ಈ ಅಧಿಕಾರಿಗಳ ಕೈಯಲ್ಲಿ ಸರ್ಕಾರದ ಇಲಾಖೆಗಳಿರುತ್ತವೆ. ಅಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಈ ಇಬ್ಬರು ಅಧಿಕಾರಿಗಳಿದ್ದಾರೆ. ಈಗ ಅವರಿಬ್ಬರ ಜಗಳ ಹೀಗೆ ಹಾದಿ ಬೀದಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಅನ್ನೋದೇ ದುರಂತ. ಇಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಅವರದ್ದೇ ಆದ ಒಂದಷ್ಟು ನಿಯಮಗಳಿರುತ್ತವೆ. ಅವರು ಮೀಡಿಯಾಗಳ ಮುಂದೆ ಬರಬೇಕು ಅಂದರೆ ಅದಕ್ಕೆ ಅನುಮತಿ ತಗೋಬೇಕು. ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಅವರು ಹೊಂದೋ ಹಾಗಿಲ್ಲ, ಅದರಲ್ಲಿ ಏನಂದರೆ ಅದನ್ನು ಪೋಸ್ಟ್ ಮಾಡೋ ಹಾಗಿಲ್ಲ. ಆದರೆ ನಮ್ಮ ಸಾಕಷ್ಟು ಸರ್ಕಾರಿ ನೌಕರರು ಇದನ್ನು ಫಾಲೋ ಮಾಡೋದೂ ಇಲ್ಲ. ಇವತ್ತು ಯಾರನ್ನೆಲ್ಲ ನೀವು ದಕ್ಷ, ಪ್ರಾಮಾಣಿಕ, ನಿಷ್ಠಾವಂತ, ಡೇರ್ ಡೆವಿಲ್ ಅಂತೆಲ್ಲ ಭಾವಿಸ್ತಿದ್ದೀರೋ ಅವರಲ್ಲಿ ಬಹುತೇಕರಿಗೆ ಎರಡೆರಡು ಮುಖಗಳಿವೆ. ಮೀಡಿಯಾಗಳು ಹಾಗೂ ಸೋಷಿಯಲ್ ಮೀಡಿಯಾಗಳು, PR ಏಜೆನ್ಸಿಗಳು ಅವರಿಗಾಗಿ ಕೆಲಸ ಮಾಡ್ತಾ ಇರುತ್ತವೆ. ಆ ಪ್ರಚಾರದ ಮೂಲಕವೇ ತಮ್ಮೆಲ್ಲ ತಪ್ಪುಗಳನ್ನು ಮರೆಮಾಚೋ ಶಕ್ತಿ ಕೂಡ ಅವರಿಗೆ ಇರುತ್ತೆ. ಇಲ್ಲಿ ವಿಷಯ ಏನು ಅಂದರೆ, ರೋಹಿಣಿ ಸಿಂಧೂರಿ ಬಗ್ಗೆ ರೂಪಾ ತಮ್ಮ ಫೇಸ್ಬುಕ್ನಲ್ಲಿ 20 ಆರೋಪಗಳನ್ನು ಮಾಡಿ ಫೋಟೋಗಳನ್ನು ಹಾಕಿ ಈ ಫೋಟೋಗಳನ್ನು ಯಾರಿಗೆ ಕಳಿಸಿದ್ದಾರೆ, ಯಾಕೆ ಕಳುಹಿಸಿದ್ದಾರೆ ಅನ್ನೋದನ್ನು ಬಹಿರಂಗಪಡಿಸಲಿ ಅಂತ ಸವಾಲು ಹಾಕಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಸಿಂಧೂರಿ, ರೂಪಾ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ, ಹೀಗಾಗಿ ಅವರು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ, ಅವರ ವಿರುದ್ಧ ನಾನು ಕೇಸು ದಾಖಲು ಮಾಡ್ತೀನಿ ಅಂತ ಧಮಕಿ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ರೋಹಿಣಿ ಪತಿ ಕೂಡ ಮೀಡಿಯಾಗಳ ಮುಂದೆ ಬಂದಿದ್ದಾರೆ. ಪ್ಲಾಟ್ಫಾರ್ಮ್ ಈ ತರ ಮಾತಾಡೋದು ಸರಿಯಲ್ಲ, ಸರ್ಕಾರ ಗಮನಕ್ಕೆ ತಗೊಂಡ್ ಬರ್ಬೇಕು, ಈ ತರ ವೈಯಕ್ತಿಕ ತೇಜೋವರ ಮಾಡೋದು ಸರಿಯಲ್ಲ. ಆಲ್ ಐ ಕ್ಯಾನ್ ಸೇ ಇಸ್ ಗೆಟ್ ವೆಲ್ ಸೂನ್. ಇದು ಬಿಡಂಗಿಲ್ಲ, ನಾವು ಎಲ್ಲ ರೀತಿ ಮಾಡ್ತೀವಿ. ಪ್ರೊಫೆಷನಲ್ ಆಗಿ ಏನಾದ್ರೂ ಮಾತಾಡಲಿ, ಪರ್ಸನಲ್ ವಿಷಯದಲ್ಲಿ ಮಾತಾಡಬೇಕಾದ್ರೆ ಐ ವಿಲ್ ಟೇಕ್ ಇಟ್ ವೆರಿ ವೆರಿ ಸ್ಟ್ರಾಂಗ್ಲಿ. ನಮ್ಮ ಹಸ್ಬೆಂಡ್ ಮಾತಾಡಿದ್ದಾರೆ, ವಿ ವಿಲ್ ಟೇಕ್ ಆಲ್ ಆಕ್ಷನ್. ಇಲ್ಲಿ ರೋಹಿಣಿ ಇಷ್ಟು ಹೇಳಿದ್ಮೇಲೆ ಮಾಧ್ಯಮಗಳು ಸುಮ್ಮನೆ ಇರುತ್ತಾ, ಮತ್ತೆ ರೂಪಾ ಮೇಡಮ್ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಕೇಳಿವೆ. ಅದಕ್ಕೆ ಪ್ರತಿಕ್ರಿಯೆ ಅನ್ನೋ ಹಾಗೆ ಡಿ ರೂಪಾ ರೋಹಿಣಿ ಸಿಂಧೂರಿ ಮೇಲೆ ಇನ್ನಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಡಿ ಕೆ ರವಿ ಸಾವಿನ ಪ್ರಕರಣದಲ್ಲಿ CBI ವರದಿಯಲ್ಲಿ ರೋಹಿಣಿ ಮತ್ತು ಡಿ ಕೆ ರವಿ ನಡುವಿನ ಪ್ರೇಮ ಸಲ್ಲಾಪದ ಬಗ್ಗೆ ಮಾಹಿತಿ ಇದೆ ಅಂತ ರೂಪಾ ಬರೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರೋಹಿಣಿ ರವಿ ಅವರನ್ನು ಯಾಕೆ ಬ್ಲಾಕ್ ಮಾಡಲಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಮತ್ತೊಬ್ಬ IPS ಅಧಿಕಾರಿಯ ಆತ್ಮಹತ್ಯೆಗೆ ಕಾರಣ ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ರೂಪಾ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ರೂಪಾ ರೋಹಿಣಿಯವರ ಮೇಲೆ ಹಿಂಗೆಲ್ಲ ಬೀಳ್ತಾ ಇರೋದು ಯಾಕೆ, ರೂಪಾ ಅವರು ಶೇರ್ ಮಾಡ್ತಾ ಇರುವಂತಹ ವಾಟ್ಸಪ್ ಸ್ಕ್ರೀನ್ ಯಾರದ್ದು? ಇಲ್ಲಿ ಯಾರೋ IAS ಅಧಿಕಾರಿಗೆ ಅಥವಾ IPS ಅಧಿಕಾರಿಗೆ ಸಿಂಧೂರಿ ಫೋಟೋಗಳನ್ನು ಕಳುಹಿಸಿದರೆ ಅದಕ್ಕೆ ರೂಪಾ ಮೇಡಮ್ ಯಾಕೆ ಇಷ್ಟೊಂದು ಗರಂ ಆಗಬೇಕು? ಇಷ್ಟಕ್ಕೂ ಯಾರದ್ದೋ ಫೋನು ರೂಪಾ ಮೇಡಮ್ಗೆ ಹೇಗೆ ಸಿಗುತ್ತೆ? ಇಲ್ಲಿ ಹಾಸನದಿಂದ ಸಿಂಧೂರಿ ವರ್ಗಾವಣೆ ಆದಾಗ ವರ್ಗಾವಣೆಯ ವಿರುದ್ಧ CAT ಅರ್ಜಿ ಸಲ್ಲಿಸೋದಕ್ಕೆ ನನ್ನ ಪತಿ ಮೌದ್ಗಿಲ್ ಡ್ರಾಫ್ಟ್ ಮಾಡಿಕೊಟ್ರು ಅಂತ ರೂಪಾ ಫೇಸ್ಬುಕ್ನಲ್ಲಿ ಬರ್ಕೋತಾರೆ. ಇಲ್ಲಿ ರೂಪಾ ರೋಹಿಣಿ ಜಗಳದಲ್ಲಿ ಮನೀಶ್ ಮೌದ್ಗಿಲ್ ಹೆಸರು ಯಾಕೆ ಬರ್ತಾ ಇದೆ? ಇಲ್ಲಿ ಈ ಇಬ್ಬರು ಹೆಣ್ಣು ಮಕ್ಕಳ ಈ ಪಾರ್ಟಿ ಜಗಳಕ್ಕೆ ಕಾರಣ ಏನಿರಬಹುದು ಅನ್ನೋದು ಒಂದಷ್ಟು ಜನಕ್ಕೆ ಗೊತ್ತಿದೆ, ಮತ್ತೊಂದಷ್ಟು ಜನಕ್ಕೆ ಈ ಪೋಸ್ಟ್ ಹೊರಬಂದ ನಂತರ ಗೊತ್ತಾಗಿದೆ. ಇಲ್ಲಿ ಖಾಸಗಿ ಫೋಟೋಗಳು, ವಿಡಿಯೋಗಳು, ಖಾಸಗಿ ಸಂಭಾಷಣೆಗಳು ಸುಮ್ಮನೆ ಸಿಗೋದಿಲ್ಲ. ರೂಪಾ ಅವರಿಗೆ ಹೇಗೆ ಸಿಕ್ಕಿರಬಹುದು ಹಾಗೂ ರೂಪಾ ಯಾಕಿಷ್ಟು ಸಿಟ್ಟಿಗೆದ್ದಿರಬಹುದು ಅನ್ನೋದು ನಿಮ್ಮ ಊಹೆಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಈ ಜಗಳ ಕೂಡ ಇಬ್ಬರು ಹೆಣ್ಣು ಮಕ್ಕಳ ತುಂಬ ವೈಯಕ್ತಿಕ ಅನ್ನಿಸಿಕೊಳ್ಳುವ ಕೌಟುಂಬಿಕ ಜಗಳ, ಅದನ್ನು ಹೀಗೆ ಬೀದಿಗೆ ತರೋದು ನಿಜಕ್ಕೂ ಸರಿಯಲ್ಲ ಮತ್ತು ಒಳ್ಳೆಯದೂ ಅಲ್ಲ. ಇಲ್ಲಿ ಸಿಂಧೂರಿ 4-6 IAS ಅಧಿಕಾರಿಗಳಿಗೆ ಈ ರೀತಿಯಾದಂಥ ಫೋಟೋಗಳನ್ನು, ಸಂಭಾಷಣೆಗಳನ್ನು ಕಳುಹಿಸಿದರೆ ಅದು ಸರ್ವಿಸ್ ಕಾಂಡಕ್ಟ್ ರೂಲ್ಸ್ನ ಪ್ರಕಾರ ಅಪರಾಧ ಇರಬಹುದು. ಹಾಗಂತ ಆ ಫೋಟೋಗಳನ್ನು
ಹೆಣ್ಣು ಮಗಳೊಬ್ಬಳ ನಂಬರ್ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು ಕೂಡ ಶೋಭೆ ತರುವಂತಹ ಕೆಲಸ ಅಲ್ಲ. ರೂಪಾ ಹೀಗೆ ಮಾಡಿದ್ದು ಕೂಡ ಖಂಡಿತ ಸರಿಯಲ್ಲ. ಯಾವುದೇ ಹೆಣ್ಣು ಮಗಳೊಬ್ಬಳ ವರ್ತನೆ ಇನ್ನೊಬ್ಬರ ವೈಯಕ್ತಿಕ ಬದುಕಿಗೆ ತೊಂದರೆ ಉಂಟು ಮಾಡಿದರೆ ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ತರಬಹುದು ಅಥವಾ ಕಾನೂನು ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು. ಅದು ಬಿಟ್ಟು ತೀರಾ ಹೀಗೆ ಪರಸ್ಪರ ತೇಜೋವಧೆ ಮಾಡಿಕೊಳ್ಳೋದು ಖಂಡಿತ ಸರಿಯಾದ ಕ್ರಮ ಅಲ್ಲ. ಇನ್ನು ಇದೆಲ್ಲ ಯಾಕಾಗುತ್ತೆ ಗೊತ್ತಾ? ಸರ್ಕಾರ ಅಂತ ಒಂದಿರುತ್ತಲ್ಲ, ಅದಕ್ಕೆ ಅಲ್ಲಿ ಕೂತು ಆಡಳಿತ ನಡೆಸೋರಿಗೆ ಅಧಿಕಾರಿಗಳ ಮೇಲೆ ಮತ್ತು ಬ್ಯೂರೋಕ್ರಸಿಯ ಮೇಲೆ ಒಂದು ಹಿಡಿತ ಇಲ್ಲದಿದ್ದಾಗ ಇಂಥವೆಲ್ಲ ನಡೀತಾ ಹೋಗುತ್ತವೆ. ಈ ಹಿಂದೆ ರೋಹಿಣಿ ಸಿಂಧೂರಿ ಹಾಸನದಲ್ಲಿ ವಿವಾದ ಮಾಡಿಕೊಂಡಾಗ ಸರ್ಕಾರ ಸುಮ್ಮನಿತ್ತು. ಆ ಪ್ರಕರಣದಲ್ಲೇ ಜಿಲ್ಲಾಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಆಗಿತ್ತು. ಅವತ್ತಿನ ಕಾಂಗ್ರೆಸ್ ಸರ್ಕಾರ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಿಪ್ಪೆ ಸಾರಿಸಿ ಸುಮ್ಮನಾಗೋಯ್ತು. ಅದಕ್ಕೂ ಮುಂಚೆ ಡಿಕೆ ರವಿ ಪ್ರಕರಣ ನಡೆದಾಗಲೂ ಕೂಡ ಸತ್ಯ ಗೊತ್ತಿದ್ದ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಲಿಲ್ಲ. ಇನ್ನು ಮೈಸೂರಲ್ಲಿ ವಿವಾದ ಆದಾಗ ಡಿಸಿ ಜೊತೆ ವಿವಾದ ಮಾಡಿಕೊಂಡಿದ್ದು ಜೆಡಿಎಸ್ನ ಶಾಸಕ. ಹೀಗಾಗಿ ಈ ಪ್ರಕರಣವನ್ನು ಕೂಡ ಸರ್ಕಾರ ಸೀರಿಯಸ್ ಆಗಿ ತಗೊಳ್ಳಲಿಲ್ಲ. ಅಲ್ಲಿ ವಿವಾದ ಉಂಟಾದ್ಮೇಲೂ ಕೂಡ ರೋಹಿಣಿಯವರಿಗೆ ತುಂಬ ಆಯಕಟ್ಟಿನ ಜಾಗಕ್ಕೆ ತಂದು ಕೂರಿಸಲಾಯಿತೇ ಹೊರತು ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಅವತ್ತು ಆ ವಿವಾದ ನಡೆದಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಈ ವಿವಾದ ನಡೆದಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದೆ. ಆದರೆ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಎರಡೂ ಸರ್ಕಾರಗಳು ವರ್ತಿಸಿದ್ದು ಒಂದೇ ರೀತಿ. ಈಗಲೂ ಕೂಡ ಇಬ್ಬರು ಅಧಿಕಾರಿಗಳ ಜಗಳ ಹಾದಿ ಬೀದಿ ರಂಪ ಆಗ್ತಿದ್ರೂ ಸರ್ಕಾರ ಯಾರ ಮೇಲೂ ಯಾವ ಕ್ರಮವನ್ನು ತೆಗೆದುಕೊಳ್ಳದೆ ಕೂತಿದೆ. ಹೀಗೆ ಈ ವಿವಾದ ಹೆಚ್ಚಾಗ್ತಿರುವಂಥ ಹೊತ್ತಲ್ಲಿ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಇಬ್ಬರು ಅಧಿಕಾರಿಗಳನ್ನು ಕರೆಸಿ ಅವರಿಂದ ವಿವರಣೆಯನ್ನು ಪಡೆಯಿರಿ ಅಂತ ಹೇಳಿದ್ರಂತೆ. ಅದಾದ ನಂತರ ರೋಹಿಣಿ ಸಿಂಧೂರಿ ಈ ಬಗ್ಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾರನ್ನು ಭೇಟಿ ಮಾಡಿದ್ದಾರೆ. ಅಲ್ಲವರು ವಿವರಣೆಯನ್ನು ಕೊಡೋದ್ರ ಜೊತೆಗೆ ಡಿ ರೂಪಾ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಬಹುಶಃ ಇಲ್ಲಿಗೆ ಈ ಬಹಿರಂಗ ಕದನ ಮುಕ್ತಾಯ ಕಾಣಬಹುದು. ಆದರೆ ಇಷ್ಟಕ್ಕೆ ಇದು ನಿಲ್ಲೋದಿಲ್ಲ. ಯಾಕೆ ಅಂದರೆ ಇಲ್ಲಿ ನಡೀತಾ ಇರೋದು ಅಧಿಕಾರಕ್ಕಾಗಿ, ಹೆಸರಿಗಾಗಿ, ಹಣಕ್ಕಾಗಿ ಅಥವಾ ಪೋಸ್ಟಿಂಗ್ಗಾಗಿ ಜಗಳ ಅಲ್ಲ. ಇದರ ಹಿಂದೆ ಬೇರೆ ಕಾರಣ, ವೈಯಕ್ತಿಕ ಕಾರಣ ಇದ್ದ ಹಾಗಿದೆ. ಸೊ ಇದು ಸದ್ಯಕ್ಕೆ ಮುಗಿಯೋ ಜಗಳ ಅಂತೂ ಅಲ್ಲ. ಈ ಮಧ್ಯೆ ರೂಪಾ ಹಾಗೂ ಸಿಂಧೂರಿ ಜಗಳವನ್ನು ಸರಿಯಾಗಿ ಬಳಸಿಕೊಂಡ್ರೆ ಕಾಂಗ್ರೆಸ್ ನಾಯಕಿ ಹಾಗೂ ಡಿ ಕೆ ರವಿಯವರ ಪತ್ನಿಯೂ ಆಗಿದ್ದ ಕುಸುಮಾ ಅವರಿಗೆ ಒಂದಷ್ಟು ರಾಜಕೀಯ ಲಾಭಗಳು ಆಗಬಹುದು. ಆದರೆ ಅದಕ್ಕೂ ಒಂದಷ್ಟು ಬುದ್ಧಿವಂತಿಕೆ ಬೇಕು. ಅದನ್ನು ಅವರು ಹೇಗೆ ಬಳಸ್ಕೊಳ್ತಾರೆ ಖಂಡಿತ ಗೊತ್ತಿಲ್ಲ. ಇನ್ನು ಈ ಅಸಹ್ಯದ ಜಗಳದಲ್ಲಿ ನಾನು ಅವರ ಪರ, ನಾನು ಇವರ ಪರ ಅಂತ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳೋದು ಕೂಡ ಒಂಥರ ಅಸಹ್ಯನೇ. ಇರಲಿ, ಅವರವರ ಅಭಿವ್ಯಕ್ತಿ ಅವರವರದ್ದು. ಆದರೆ ಸರ್ಕಾರ ಇಬ್ಬರಿಗೂ ಒಂದಷ್ಟು ಬುದ್ಧಿವಾದ ಹೇಳದೆ ಹೋದರೆ ಹೋಗೋದು ರಾಜ್ಯದ ಮಾನ. IAS IPS ಮಹಿಳಾಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಿಡಿತವೇ ಇಲ್ಲ ಅನ್ನೋ ಅಭಿಪ್ರಾಯ ಮೂಡುತ್ತೆ. ಬೊಮ್ಮಾಯಿ ಸಾಹೇಬರು ಈಗ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ಇದು ಗೆಳೆಯರೇ ರಾಜ್ಯದಲ್ಲಿ ಶುರುವಾಗಿರುವ IPS ಹಾಗೂ IAS ಅಧಿಕಾರಿಗಳ ಜಗಳದ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.